ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ದೊಡ್ಡಬಳ್ಳಾಪುರ. ದೊಡ್ಡಬಳ್ಳಾಪುರದಲ್ಲಿ ಹಿಂದೂ ಕಾರ್ಯಕರ್ತರಿಂದ ಬೃಹತ್ ಶೋಭಾಯಾತ್ರೆ. ಶೋಭಾಯಾತ್ರೆಯಲ್ಲಿ 5,000ಕ್ಕೂ ಹೆಚ್ಚು ಹಿಂದೂ ಕಾರ್ಯಕರ್ತರು ಭಾಗಿ. ಆಂಜನೇಯ, ಶಿವನ ಸ್ತಬ್ಧ ಚಿತ್ರಗಳು ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ. ಡಿಜೆಗೆ ಅವಕಾಶವಿಲ್ಲದಿದ್ರೂ ಡಿಜೆ ಬಳಸಿದ ಕಾರ್ಯಕರ್ತರು. ನಗರಾದ್ಯಂತ ಹುಚ್ಚೆದ್ದು ಡಿಜೆಗೆ ಕುಣಿದ ಹಿಂದೂ ಕಾರ್ಯಕರ್ತರು. ಹೌದು, ಇಂದು ದೇಶದೆಲ್ಲೆಡೆ ಶ್ರೀರಾಮನವಮಿ ಸಂಭ್ರಮ ಮನೆ ಮಾಡಿದ್ದು, ರಾಜ್ಯದಲ್ಲಿ ಹಿಂದೂ ಸಂಘಟನೆಗಳು ಶ್ರೀರಾಮನ ಶೋಭಾಯಾತ್ರೆ ಕೈಗೊಂಡಿದ್ದರು. ಅಂತೆಯೇ ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಪುರ ನಗರದಲ್ಲಿ ಬಜರಂಗದಳ ಹಾಗೂ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಬೃಹತ್ ಶೋಭಾಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ನಗರದ ತಾಲೂಕು ಕಚೇರಿ ಬಳಿ ಜಮಾವಣೆಗೊಂಡ 5,000ಕ್ಕೂ ಹೆಚ್ಚು ಹಿಂದೂ ಕಾರ್ಯಕರ್ತರು ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡರು. ಇನ್ನು ನಗರದ ಪ್ರಮುಖ ರಸ್ತೆಗಳಲ್ಲಿ ಶೋಭಾಯಾತ್ರೆ ಕೈಗೊಂಡಿದ್ದು, ಯಾತ್ರೆಯಲ್ಲಿ ಶ್ರೀರಾಮ, ಹನುಮಂತ, ಶಿವನ ಬೃಹತ್ ಸ್ತಬ್ಧ ಚಿತ್ರಗಳು ಕಣ್ಮನ ಸೆಳೆಯಿತು. We'll be right back.
ಜೊತೆಗೆ ವಿವಿಧ ವಾದ್ಯವೃಂದಕ್ಕೆ ಹಿಂದೂ ಸಂಘಟನೆಗಳು ಕಾರ್ಯಕರ್ತರು ಹೆಜ್ಜೆ ಹಾಕಿದ್ರು. ಇನ್ನು ಪ್ರಾರಂಭದಲ್ಲಿ ಡಿಜೆಗೆ ಪೊಲೀಸ್ ಅನುಮತಿ ನಿರಾಕರಿಸಿತ್ತು. ಬಂದಿದ್ದ ಡಿಜೆಯನ್ನ ಖಾಕಿ ಬಿಡಲಿಲ್ಲ. ಹೀಗಿದ್ದರೂ ಹಿಂದೂ ಕಾರ್ಯಕರ್ತರು ಮೆರವಣಿಗೆ ಸಾಗದೆ ಡಿಜೆಗೆ ಅನುಮತಿ ನೀಡುವಂತೆ ಪಟ್ಟು ಹಿಡಿದು ಡಿಜೆ ಹಾಕಿಸಿಕೊಂಡ್ರು. ಈ ವೇಳೆ ಡಿಜೆ ಸೌಂಡ್ಗೆ ಸಾವಿರಾರು ಕಾರ್ಯಕರ್ತರು ಕುಣಿದು ಕುಪ್ಪಳಿಸಿದ್ರು. ಶೋಭಾಯಾತ್ರೆ ಹಿನ್ನೆಲೆಯಲ್ಲಿ ನಗರದಾದ್ಯಂತ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ರು. ಯಾತ್ರೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಸುಮಾರು 500 ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗಿತ್ತು. ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಬೃಹತ್ ಶೋಭಾಯಾತ್ರೆಯ ಬಗ್ಗೆ ಮಾತನಾಡಿದ ಬಜರಂಗ ದಳದ ಸಂಚಾಲಕರು ಹಿಂದೂ ವಿರೋಧಿಗಳಿಗೆ ಈ ಯಾತ್ರೆ ಎಚ್ಚರಿಕೆ ಗಂಟೆ ಎಂದರು. ಕಳೆದ 10 ವರ್ಷದಿಂದ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ದೊಡ್ಡಬಳ್ಳಾಪುರದಲ್ಲಿ ಬೃಹತ್ ಶ್ರೀರಾಮ ಶೋಭಾಯಾತ್ರೆಯನ್ನ ಮಾಡ್ತಾ ಬಂದಿದ್ದೀವಿ. ಈ ಸತಿ ಅದೇ ತರ ಇವತ್ತು ಶ್ರೀರಾಮನವಮಿ ಹಬ್ಬ ಆಗಿರೋದ್ರಿಂದ ದೊಡ್ಡಬಳ್ಳಾಪುರದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ಬೃಹತ್ ಶ್ರೀರಾಮರ ಒಂದು ಶೋಭಾಯಾತ್ರೆಯನ್ನ ಮಾಡ್ತಾ ಇದ್ದೀವಿ. ಇದರಲ್ಲಿ ಶ್ರೀರಾಮಚಂದ್ರ ಪ್ರಭುಗಳು, ಹನುಮಂತ ದೇವರದು, ಈಶ್ವರ ದೇವರದು, ಶಿವಾಜಿ ಮಹಾರಾಜರದು ಮತ್ತು ಗೋಮಾತೆಯ ದೊಡ್ಡ ದೊಡ್ಡ ಪ್ರತಿಮೆಗಳನ್ನು ಈ ಸತಿ ನಾವು ಶೋಭಾಯಾತ್ರೆಯಲ್ಲಿ ಜೋಡಿಸ್ಕೊಂಡಿದ್ದೀವಿ.
ಅದೇ ರೀತಿ ಅದರ ಜೊತೆ ಡಿ ಜೆ ಇರ್ಬೋದು, ಸಾಂಸ್ಕೃತಿಕ ವಾದ್ಯಗಳಿರ್ಬೋದು, ಇತ್ಯಾದಿ ಬೇರೆ ಬೇರೆ ರೀತಿಯ ವಾದ್ಯಗಳನ್ನು ಈ ಒಂದು ಶೋಭಾಯಾತ್ರೆಯಲ್ಲಿ ಜೋಡಿಸ್ಕೊಂಡು ಈ ಸತಿ ಶೋಭಾಯಾತ್ರೆಯನ್ನು ಮಾಡ್ತಾ ಇದ್ವಿ. ಈ ಬಾರಿ ದೊಡ್ಡಬಳ್ಳಾಪುರದ ಐತಿಹಾಸಿಕ ಕ್ಷಣಕ್ಕೆ ಹಿಂದೂ ಸಮಾಜ ಪೂರ್ತಿ ಒಟ್ಟಾಗಿದೆ. ಅತ್ಯಂತ ದೊಡ್ಡ ದೊಡ್ಡ ಸಂಖ್ಯೆಯಲ್ಲಿ ಈ ಸತಿ ಶೋಭಾಯಾತ್ರೆಗೆ ಬಂದು ಇಡೀ ದೊಡ್ಡಬಳ್ಳಾಪುರದ ಇತಿಹಾಸದಲ್ಲಿ ಇಲ್ಲಿವರೆಗೂ ಇಷ್ಟು ಸಂಖ್ಯೆಯಲ್ಲಿ ಹಿಂದೂ ಸಮಾಜ ಸೇರಿರಲಿಲ್ಲ. ಈಗ ಸುಮಾರು 10,000ಕ್ಕಿಂತ ಹೆಚ್ಚು ಜನ ಈಗಾಗಲೇ ಒಂದು ಗಂಟೆ ಆಗಿದೆ ಶುರುವಾಗಿ, ಈಗಾಗಲೇ 10,000ಕ್ಕಿಂತ ಹೆಚ್ಚು ಜನಸಂಖ್ಯೆಯಲ್ಲಿ ಹಿಂದೂ ಸಮಾಜ ಈ ಒಂದು ನಮ್ಮ ಭಜರಂಗಳದ ಕರೆಗೆ ಹೋಗೊಟ್ಟು ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡಿದೆ. ಭಜರಂಗಳದ ಈ ಒಂದು ಶೋಭಾಯಾತ್ರೆ ಮುಖಾಂತರ ನಾವು ಒಂದಷ್ಟು ಸಾಮಾಜಿಕ ಬೆಳವಣಿಗೆಯನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಕೊನೆಯಲ್ಲಿ ಶೋಭಾಯಾತ್ರೆ ಮುಕ್ತಾಯ ಆದ ನಂತರ ಭಗತ್ ಸಿಂಗ್ ಕ್ರೀಡಾಂಗಣದಲ್ಲಿ ಬೃಹತ್ ರಾವಣನ ದಹನವನ್ನು ಮಾಡುವ ಮುಖಾಂತರ ಆಕರ್ಷಕ ಸಿಡಿಮದ್ದುಗಳನ್ನು ಇವತ್ತು ನಾವು ಪ್ರದರ್ಶನ ಮಾಡ್ತಾ ಇದ್ದೀವಿ. ಸಿಡಿಮದ್ದುಗಳನ್ನು ಕೇವಲ ಮನೋರಂಜನೆಗೆ ಮಾತ್ರ ಅಲ್ಲ, ಧರ್ಮದ್ರೋಹಿಗಳು ಮತ್ತು ದೇಶದ್ರೋಹಿಗಳು ಇನ್ನು ಮುಂದೆ ಹುಷಾರಾಗಿರಬೇಕು. ದೊಡ್ಡಬಳ್ಳಾಪುರದಲ್ಲಿ ಭಜರಂಗಳ ಹಿಂದೂ ಸಮಾಜವನ್ನು ಒಟ್ಟು ಮಾಡುವಂಥ ಕೆಲಸದಲ್ಲಿ ಕಾರ್ಯನಿರತರಾಗಿ ಇವತ್ತು ಅತ್ಯಂತ ಯಶಸ್ವಿಯಾಗಿ ಈ ಒಂದು ಕಾರ್ಯವನ್ನು ನಾವೆಲ್ಲರೂ ಮಾಡಿದ್ದೀವಿ. ದೊಡ್ಡಬಳ್ಳಾಪುರದ ಹಿಂದೂ ಸಮಾಜ ಒಟ್ಟಾಗಿದೆ ಎನ್ನುವಂಥ ಒಂದು ಅತ್ಯಂತ ನೇರ ಸೂಚನೆಯನ್ನು ನಾವು ಧರ್ಮದ್ರೋಹಿಗಳಿಗೆ ಮತ್ತು ದೇಶದ್ರೋಹಿಗಳಿಗೆ ಕೊಡ್ತಾ ಇದ್ದೀವಿ. ನರೇಶ್ ಭಜರಂಗಳ ವಿಭಾಗ ಸಂಚಾಲಕ, ತುಮಕೂರು. ಅಭಿಜಿತ್, ಕರ್ನಾಟಕ ಟಿವಿ, ದೊಡ್ಡಬಳ್ಳಾಪುರ.